ಮಾನ್ಯ ವೀರಪ್ಪ ಮೊಯ್ಲಿ ಅವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಎಂ ಪಿಗೆ ಉಮೇದುವಾರಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆ ನಿಮಿತ್ತ ಬಾಗೇಪಲ್ಲಿ ತಾಲೂಕು ಗುಡಿಬಂಡೆ ತಾಲೂಕು ವತಿಯಿಂದ ಗಡದ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ಅವ್ರಿಗೆ ಒಳ್ಳೆಯದಾಗಬೇಕು, ಈ ಕ್ಷೇತ್ರಕ್ಕೆ ಒಳ್ಳೆಯದಾಗಬೇಕು ಅನ್ನೋ ರೀತಿಯಲ್ಲಿ ನಾವು ಪೂಜೆ ಮಾಡಿಸಿದ್ದೀವಿ. ಖಂಡಿತವಾಗಲೂ ಈ ಸಲ ವೀರಪ್ಪ ಮೊಯ್ಲಿ ಗೆದ್ದೇ ಗೆಲ್ತಾರೆ. ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ ಕೇಳಿಸ್ಕೃಷ್ಣ, ಬೇರೆ ಯಾರೇ ಏನೇಳ್ಬೋದು. ಮೋದಿ ಬರೀ ಭಾಷಣಕಾರ, ಬರೀ ಒಬ್ಬ ಡ್ರೆಸ್ ಕೋಡ್ ಮಾಡಿಕೊಂಡು ಭಾಷಣ ಮಾಡಿದರೆ ಬಡವರು ಹೊಟ್ಟೆ ತುಂಬಲ್ಲ, ಬಡವರು ಹೊಟ್ಟೆ ತುಂಬಿಸೋಂಥ ಕೆಲಸ ಮಾಡಬೇಕಾಗಿತ್ತು. ಒಂದು ಅಕೌಂಟ್ಗೆ 15 ಲಕ್ಷ ಹತ್ತಿನಿಂದ 15,000 ಹಾಕಿದ್ರೆ ನಾನು ಕೂಡ ಅವ್ರಿಗೆ ಓಟ್ ಹಾಕ್ತಾ ಇದ್ದೆ. ಒಂದು ಪೈಸೆ ಬಡವ್ರಿಗೆ ಕೊಡಿಲ್ಲ. ಅದೇ ನಮ್ಮ ಸಿದ್ದರಾಮಯ್ಯ ಬಡವರ ಹೊಟ್ಟೆಗೆ ಉಚಿತ ಅಕ್ಕಿನ ಕೊಟ್ಟು, ಶಾಲಾ ಮಕ್ಕಳಿಗೆ ಕ್ಷೀರಭಾಗ್ಯ ಕೊಟ್ಟು, ತಾಲಿ ಭಾಗ್ಯ ಕೊಟ್ಟು, ಒಂದಲ್ಲ ಎರಡಲ್ಲ ಬಡವರ ಪಕ್ಕ ಕಾಳಜಿ ಇರೋದು ಕಾಂಗ್ರೆಸ್ ಪಕ್ಷಕ್ಕೊಂದಕ್ಕ ಮಾತ್ರ. ಇವತ್ತು ದೇಶದಲ್ಲಿ ನಮ್ಮ ವೀರಪ್ಪ ಮೊಯ್ಲಿ ಖಂಡಿತ ಗೆಲ್ತಾರೆ ಅಂತ ಇವರೆಲ್ಲರ ಸಮ್ಮುಖದಲ್ಲಿ ಆ ಭಗವಂತನ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಖಂಡಿತವಾಗ್ಲೂ ಬರ್ತಾ ಇದ್ದಾರೆ. ಅದು ಇವತ್ತು ನಾಮಿನೇಷನ್ ಆದ ತಕ್ಷಣ ನಮ್ಮ ಲೀಡರ್ಸ್ ಅವ್ರ ಲೀಡರ್ಸ್ ನಾವೆಲ್ಲ ಕೂತ್ಕೊಂಡು ಒಂದು ಮಾತನಾಡ್ಬಿಟ್ಟು ಅದು ಸಾಮ್ಯತೆ ಇಬ್ಬರ ಜೊತೆಯಲ್ಲಿ ಬರಬೇಕಾಗುತ್ತೆ. ಅದಕ್ಕೆ ನಾಳೆನೋ ಒಂದು ಮೀಟಿಂಗ್ ಅರೇಂಜ್ ಮಾಡಿದ್ದಾರೆ ಜೆ ಡಿ ಎಸ್ ಕಾರ್ಯಕರ್ತರಿಗೂ ನಮಗೂ. ಆ ಮೀಟಿಂಗ್ ಆದಮೇಲೆ ಅವ್ರು ನಮ್ಮ ಜೊತೆಯಲ್ಲೂ ಒಂದು ಕ್ಯಾನ್ವಾಸ್ ಬರ್ತಾರೆ. ನಾವೆಲ್ಲರೂ ಕಾಂಗ್ರೆಸ್ ಸೇರಿ ವೀರಪ್ಪ ಮೊಯ್ಲಿ ಗೆಲ್ಲಿಸ್ತೀವಿ.